ಹಾಯ್ ಫ್ರೆಂಡ್ಸ್, ಭದ್ರಾ ಟ್ರಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ವೀರಭದ್ರ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ದೀಕ್ಷಾ ಎಂಬ ಅಪ್ಲಿಕೇಶನ್ ಬಗ್ಗೆ ತಿಳಿದುಕೊಳ್ಳೋಣ. ಅಂದರೆ ಇಲ್ಲಿ ದೀಕ್ಷಾ ಅಂದರೆ ಏನು, ಈ ಒಂದು ದೀಕ್ಷಾ ಅಪ್ಲಿಕೇಶನನ್ನು ಯಾರು ಯಾರು ಯೂಸ್ ಮಾಡ್ಬೋದು, ಹಾಗೂ ಈ ಒಂದು ದೀಕ್ಷಾ ಅಪ್ಲಿಕೇಶನನ್ನು ಹೇಗೆ ಇನ್ಸ್ಟಾಲ್ ಮಾಡಿಕೊಳ್ಳಬೇಕು, ಹಾಗೂ ಈ ಒಂದು ಅಪ್ಲಿಕೇಶನನ್ನು ಹೇಗೆ ಯೂಸ್ ಮಾಡಬೇಕು ಎಂಬುದರ ಕಂಪ್ಲೀಟ್ ಡೀಟೇಲ್ಸನ್ನು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು, ಇದೇ ನೀವು ಮೊದಲ ಬಾರಿಗೆ ನೀವು ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಲೆಟ್ಸ್ ಕಂಟಿನ್ಯೂ ವಾಚ್. ಸರಿ, ಮೊದಲು ದೀಕ್ಷಾ ಅಂದರೆ ಏನು? DIKSHA. ಇಲ್ಲಿ ದೀಕ್ಷಾ ಅಂತಂದರೆ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ ನಾಲೆಜ್ ಶೇರಿಂಗ್ ಅಂತೇಳಿ ಅರ್ಥ. ನೆಕ್ಸ್ಟ್, ಈ ಒಂದು ಅಪ್ಲಿಕೇಶನನ್ನು ಯಾರು ಯಾರು ಯೂಸ್ ಮಾಡಬಹುದು ಅಂತಂದರೆ ಶಿಕ್ಷಕರು, ವಿದ್ಯಾರ್ಥಿಗಳು ಮತ್ತು ಇತರೆ ಅಂತಂದರೆ ಪೋಷಕರು, ಇವರೆಲ್ಲರೂ ಕೂಡ ಈ ಒಂದು ದೀಕ್ಷಾ ಅಪ್ಲಿಕೇಶನನ್ನು ಯೂಸ್ ಮಾಡಬಹುದು. ಸರಿ, ಈ ಒಂದು ದೀಕ್ಷಾ ಅಪ್ಲಿಕೇಶನನ್ನು ನಾವು ಹೇಗೆ ಇನ್ಸ್ಟಾಲ್ ಮಾಡಿಕೊಳ್ಳಬೇಕು ಅಂತಂದರೆ, ನಿಮ್ಮ ಮೊಬೈಲಲ್ಲಿ ಪ್ಲೇಸ್ಟೋರ್ ಅಪ್ಲಿಕೇಶನ್ ಓಪನ್ ಮಾಡಿ. ಓಪನ್ ಮಾಡಿದ್ಮೇಲೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತಲ್ಲ, ಇಲ್ಲಿ ಮೇಲ್ಗಡೆ ಸರ್ಚ್ ಬಾರಲ್ಲಿ DIKSHA ಅಂತ ಟೈಪ್ ಮಾಡಿ. ಟೈಪ್ ಮಾಡಿದಾಗ ಇಲ್ಲಿ ನೋಡ್ತಾ ಇದ್ರಲ್ಲ, ದೀಕ್ಷಾ ಪ್ಲಾಟ್ಫಾರ್ಮ್ ಅಂತ ಕಾಣಿಸ್ತದಿಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ಬೋದು, ದೀಕ್ಷಾ ಪ್ಲಾಟ್ಫಾರ್ಮ್ ಫಾರ್ ಸ್ಕೂಲ್ ಎಜುಕೇಷನ್ NCERT MHRD ಗೌರ್ಮೆಂಟ್ ಆಫ್ ಇಂಡಿಯಾ. ಅಂದರೆ ಇದು ಇಡೀ ದೇಶಾದ್ಯಂತ ಯೂಸ್ ಮಾಡ್ತಕ್ಕಂಥ ಒಂದು ಅಪ್ಲಿಕೇಶನ್ ಫಾರ್ ಎಜುಕೇಷನ್. ನೋಡಿ, ಇಲ್ಲಿ ಅಪ್ಲಿಕೇಶನ್ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಕೆಳಗಡೆ ಇನ್ಸ್ಟಾಲ್ ಅಂತ ಕಾಣ್ತಾ ಇದೆಯಲ್ಲ, ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈ ಒಂದು ದೀಕ್ಷಾ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಆಗತ್ತೆ. ಇನ್ಸ್ಟಾಲ್ ಆದ ಮೇಲೆ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಇಲ್ಲಿ ಕೆಳಗಡೆ ಓಪನ್ ಅಂತ ಬಟನ್ ಕಾಣುತ್ತೆ, ಆ ಓಪನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ಓಪನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಈ ಒಂದು ದೀಕ್ಷಾ ಅಪ್ಲಿಕೇಶನ್ ನೋಡಿ, ಇಲ್ಲಿ ವೆಲ್ಕಮ್ ಟು ದೀಕ್ಷಾ, ಚೂಸ್ ಯುವರ್ ಪ್ರಿಫರ್ ಲ್ಯಾಂಗ್ವೇಜ್, ಅಂದರೆ ನಿಮಗೆ ಬೇಕಾದ ಲ್ಯಾಂಗ್ವೇಜನ್ನು ನೀವಿಲ್ಲಿ ಸೆಲೆಕ್ಷನ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಕಾಮನ್ ಆಗಿ ಲ್ಯಾಂಗ್ವೇಜಸ್ ಎಲ್ಲ ಇದ್ದಾವೆ. ಅಂದರೆ ಈ ಒಂದು ಅಪ್ಲಿಕೇಶನ್ ಇಡೀ ದೇಶಾದ್ಯಂತ ಯೂಸ್ ಮಾಡ್ತಕ್ಕ ಒಂದು ಅಪ್ಲಿಕೇಶನ್ ಆಗಿರುವುದರಿಂದ ಇಲ್ಲಿ ಸುಮಾರಷ್ಟು ಲ್ಯಾಂಗ್ವೇಜಸ್ ಇವೆ. ನಿಮಗೆ ಬೇಕಾದ ಲ್ಯಾಂಗ್ವೇಜನ್ನು ನೀವು ಸೆಲೆಕ್ಷನ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಎಕ್ಸಾಂಪಲ್ ಕನ್ನಡವನ್ನು ಸೆಲೆಕ್ಷನ್ ಮಾಡ್ಕೊತಾ ಇದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನೋಡಿ, ಮುಂದುವರಿಸಿ ಅಂತಿದೆಯಲ್ಲ, ಈ ಮುಂದುವರಿಸಿ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ದೀಕ್ಷಾಗೆ ಸ್ವಾಗತ, ನೀವು ಒಬ್ಬ ಅಂತಂದರೆ ಈ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಂಡಿರ್ತಕ್ಕಂಥವರು ಶಿಕ್ಷಕರ, ವಿದ್ಯಾರ್ಥಿನ ಅಥವಾ ಇತರೇನ ಅಥವಾ ಪೋಷಕರ ಅಂತೇಳಿ ನಿಮ್ಮ ಒಂದು ಆಪ್ಷನನ್ನು ಸೆಲೆಕ್ಷನ್ ಮಾಡ್ಕೊಳ್ಳಿ. ಇಲ್ಲಿ ಟೀಚರ್ ಆಗಿದ್ರೆ ಶಿಕ್ಷಕ ಅಂತೇಳಿ ಸೆಲೆಕ್ಷನ್ ಮಾಡ್ಕೊಳ್ಳಿ, ಸ್ಟೂಡೆಂಟ್ಸ್ ಆಗಿದ್ರೆ ವಿದ್ಯಾರ್ಥಿನ ಸೆಲೆಕ್ಷನ್ ಮಾಡ್ಕೊಳ್ಳಿ, ಇತರೆ ಅಂದರೆ ಪೇರೆಂಟ್ಸ್ ಏನಾದರೂ ಆಗಿದ್ದರೆ ಇತರೆ ಎಂಬ ಆಪ್ಷನನ್ನು ಕ್ಲಿಕ್ ಮಾಡಿ. ಇಲ್ಲಿ ನಾವು ಟೀಚರ್ ಆಗಿರೋದ್ರಿಂದ ಇಲ್ಲಿ ಶಿಕ್ಷಕ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ದೀಕ್ಷಾ QR ಕೋಡ್ ಇದೆಯಾ ಅಂತಂದರೆ ನಿಮ್ಮ ಬಳಿ ಟೆಕ್ಸ್ಟ್ ಬುಕ್ಗೆ ಸಂಬಂಧಿಸಿದಂಥ ಒಂದು QR ಕೋಡ್ ಇದೆಯಾ ಅಂತ ಕೇಳುತ್ತೆ. ಇದ್ದರೆ ಇಲ್ಲಿ ಕೋಡ್ ಸ್ಕ್ಯಾನ್ ಮಾಡಿ, ಇಲ್ಲ ಅಂತಂದರೆ ಇಲ್ಲಿ ನೆಕ್ಸ್ಟ್ ಕೆಳಗಡೆ ಮಂಡಳಿಯನ್ನು ಆಯ್ಕೆ ಮಾಡಿದ್ದೀರಿಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮಂಡಳಿ ಅಂತಂದರೆ ಬೋರ್ಡ್ ಸಿಲೆಬಸ್. ಇಲ್ಲಿ ನೋಡಿ, ಇಲ್ಲಿ ನೋಡ್ತಾ ಇದ್ರಲ್ಲ, ಸುಮಾರಷ್ಟು ಸಿಲೆಬಸ್ ಇದೆ. ಇಲ್ಲಿ ನೀವು ನಿಮ್ಮ ಒಂದು ಸ್ಟೇಟ್ಗೆ ಸಂಬಂಧಿಸಿದ, ಅಂದರೆ ನಿಮ್ಮ ಒಂದು ಶಾಲೆಗೆ ಸಂಬಂಧಿಸಿದ ಒಂದು ಸಿಲೆಬಸನ್ನು ನೀವು ಸೆಲೆಕ್ಷನ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಮ್ಮ ಶಾಲೆಗೆ ಸಂಬಂಧಿಸಿದ ಒಂದು ಸಿಲೆಬಸ್, ಅಂದರೆ ನಮ್ಮ ಒಂದು ಸ್ಕೂಲಿಗೆ ಸಂಬಂಧಿಸಿದ ಮಂಡಳಿಯನ್ನು ನಾನು ಸೆಲೆಕ್ಷನ್ ಮಾಡ್ಕೊತಾ ಇದ್ದೀನಿ. ಸೆಲೆಕ್ಷನ್ ಮಾಡಿಕೊಂಡ ಮೇಲೆ ಇಲ್ಲಿ ಸಲ್ಲಿಸಿ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ಇಲ್ಲಿ ಮಾಧ್ಯಮ ಕೇಳುತ್ತೆ, ಅಂದರೆ ಮೀಡಿಯಂ ಕೇಳುತ್ತೆ. ನಮ್ಮ ಒಂದು ಶಾಲೆಯ ಮೀಡಿಯಮನ್ನು ಸೆಲೆಕ್ಷನ್ ಮಾಡ್ಕೋಬೋದು. ಇಲ್ಲಿ ಬೇಕಾದರೆ 4 ಮೀಡಿಯಮ್ಸ್ ಇದೆ, ನಿಮಗೆ ಬೇಕಾದ ಮೀಡಿಯಮನ್ನು ನೀವು ಸೆಲೆಕ್ಷನ್ ಮಾಡ್ಕೋಬೋದು. ಇಲ್ಲಿ ಮಾಧ್ಯಮವನ್ನು ಸೆಲೆಕ್ಷನ್ ಮಾಡಿಕೊಂಡ ಮೇಲೆ ಇಲ್ಲಿ ಸಲ್ಲಿಸಿ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ತರಗತಿಯನ್ನು ಆಯ್ಕೆ ಮಾಡಿಕೊಳ್ಳಲು ಹೇಳುತ್ತೆ. ಇಲ್ಲಿ ನಾವು ತರಗತಿ ಆಯ್ಕೆ ಮಾಡಿಕೊಳ್ಳಿ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಒಂದು ಶಾಲೆಗೆ ಸಂಬಂಧಿಸಿದಂತೆ ನಿಮ್ಮ ಒಂದು ಶಾಲೆಯಲ್ಲಿರ್ತಕ್ಕಂಥ ತರಗತಿಗಳನ್ನು ಸೆಲೆಕ್ಷನ್ ಮಾಡ್ಕೊಳ್ಳಿ, ಅಥವಾ ನಿಮಗೆ ಬೇಕಾದ ನಾಲೆಜ್ ಪರ್ಪಸ್ಗಾಗಿ ಎಲ್ಲ ತರಗತಿಗಳನ್ನು ಕೂಡ ನೀವು ಸೆಲೆಕ್ಷನ್ ಮಾಡ್ಕೋಬೋದು. ಎಕ್ಸಾಂಪಲ್, ಇಲ್ಲಿ ನೀವು LPS ಆಗಿದ್ದರೆ 1-5 ಸೆಲೆಕ್ಷನ್ ಮಾಡ್ಕೋಬೋದು, HPS ಆಗಿದ್ದರೆ 1-7-8 ಸೆಲೆಕ್ಷನ್ ಮಾಡ್ಕೋಬೋದು, ಅಥವಾ ಹೈಸ್ಕೂಲ್ಸ್ ಇದ್ದರೆ ನೀವು 8 ಮತ್ತು 9 ಅಥವಾ 10 ತರಗತಿಯನ್ನು ಸೆಲೆಕ್ಷನ್ ಮಾಡ್ಕೋಬೋದು. ಇಲ್ಲಿ ನಾನು ಎಲ್ಲ ತರಗತಿಗಳನ್ನು ಸೆಲೆಕ್ಷನ್ ಮಾಡ್ಕೊತಾ ಇದ್ದೀನಿ. ಸೆಲೆಕ್ಟ್ ಮಾಡಿಕೊಂಡ ಮೇಲೆ ಇಲ್ಲಿ ಸಲ್ಲಿಸಿ ಅಂತಿದೆಯಲ್ಲ, ಸಲ್ಲಿಸಿ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಅಥವಾ ಸ್ಟೂಡೆಂಟ್ ಏನಾದರೂ ಈ ಅಪ್ಲಿಕೇಶನ್ನ ಯೂಸ್ ಮಾಡ್ತಾ ಇದ್ದರೆ ಅವರು ಅವರ ತರಗತಿಯನ್ನು ಮಾತ್ರ ಸೆಲೆಕ್ಷನ್ ಮಾಡಿಕೊಂಡ್ರೆ ಅವ್ರಿಗೆ ಸಂಬಂಧಿಸಿದ ಒಂದು ಟಾಪಿಕ್ಸ್ ನೀವು ನೋಡಬೇಕಾಗತ್ತೆ. ಸರಿ, ಇಷ್ಟೆಲ್ಲ ಆದಮೇಲೆ ಇಲ್ಲಿ ಸಲ್ಲಿಸಿ ಎಂಬ ಆಪ್ಷನ್ ಮೇಲೆ
ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಮತ್ತೆ ಇಲ್ಲಿ ತರಗತಿ ಸೆಲೆಕ್ಷನ್ ಆಯಿತು. ಈಗ ಮುಂದುವರಿಸಿ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಇಲ್ಲಿ ಸುಮಾರಷ್ಟು ಆಪ್ಷನ್ಸ್ ಕಾಣ್ತಾ ಇದೆ. ಅಂದರೆ ನಾವು ಏನು ಸೆಲೆಕ್ಷನ್ ಮಾಡ್ಕೊಂಡಿರ್ತೀವೋ ಮೀಡಿಯಂ ಹಾಗೂ ತರಗತಿಗಳು ಎಲ್ಲ ಕಾಣಿಸುತ್ತೆ. ಇಲ್ಲಿ ನೋಡಿ ಇಂಗ್ಲೀಷ್ ಮೀಡಿಯಂ, ಹಿಂದಿ ಮೀಡಿಯಂ, ಕನ್ನಡ ಮೀಡಿಯಂ, ಅಂದರೆ ನಿಮಗೆ ಬೇಕಾದ ಮೀಡಿಯಮನ್ನು ಸೆಲೆಕ್ಷನ್ ಮಾಡ್ಕೊಳ್ಳಿ ಹಾಗೂ ನಿಮಗೆ ಬೇಕಾದ ತರಗತಿಯನ್ನು ನೀವಿಲ್ಲಿ ಸೆಲೆಕ್ಷನ್ ಮಾಡ್ಕೋಬೋದು. ನೀವು ಯಾವ ತರಗತಿಗಳನ್ನು ನೀವು ಸೆಲೆಕ್ಷನ್ ಮಾಡ್ಕೊಂಡಿರ್ತೀರೋ ಆ ಒಂದು ತರಗತಿಗಳು ಇಲ್ಲಿ ನಿಮಗೆ ಕಾಣುತ್ತೆ. ಎಕ್ಸಾಂಪಲ್, ಇಲ್ಲಿ ನಾನು 4ನೇ ತರಗತಿಗೆ ಸಂಬಂಧಿಸಿದ ಒಂದು ತರಗತಿನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆ ಒಂದು ತರಗತಿಗೆ ಸಂಬಂಧಿಸಿದ ಈ ಒಂದು ಅಪ್ಲಿಕೇಶ್ನಲ್ಲಿ ಅಪ್ಲೋಡ್ ಮಾಡಿರ್ತಕ್ಕಂಥ ಕಂಟೆಂಟನ್ನು ನೀವು ನೋಡಬಹುದು. ಇಲ್ಲಿ 4ನೇ ತರಗತಿಗೆ ಸಂಬಂಧಿಸಿದಂತೆ, ಮ್ಯಾಥಮೆಟಿಕ್ಸ್ಗೆ ಸಂಬಂಧಿಸಿದಂತೆ, ಗಣಿತ ಭಾಗ 1 ಭಾಗ 2ಕ್ಕೆ ಸಂಬಂಧಿಸಿದಂತೆ ಒಂದು ಕಂಟೆಂಟನ್ನು ಅಪ್ಲೋಡ್ ಮಾಡಲಾಗಿದೆ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಆ ಒಂದು ಟಾಪಿಕ್ಗೆ ಸಂಬಂಧಿಸಿದಂತೆ ನಿಮಗೆ ಕಂಟೆಂಟ್ ಓಪನ್ ಆಗುತ್ತೆ. ನೀವು ಅದನ್ನು ಪ್ಲೇ ಮಾಡಿ ಕೂಡ ನೀವು ನೋಡ್ಬೋದು. ಅಂದರೆ ಒಂದೊಂದು ವಿಷಯಕ್ಕೂ ಕೂಡ ಆ ವಿಷಯಕ್ಕೆ ಸಂಬಂಧಿಸಿದ ಪಾಠಗಳನ್ನು ನಿಮಗೆ ಒಂದು ಕ್ಲಿಪ್ ರೂಪದಲ್ಲಿ ಕೊಡಲಾಗುತ್ತೆ, ಹಾಗೂ ವಿಡಿಯೋ ರೂಪದಲ್ಲಿ, ಡಾಕ್ಯುಮೆಂಟ್ ರೂಪದಲ್ಲಿ, ಹಾಗೂ ಇಂಟರಾಕ್ಟಿವ್ ರೂಪದಲ್ಲಿ ನಿಮಗೆ ಒಂದು ಇನ್ಫಾರ್ಮೇಷನ್ನ ಈ ಒಂದು ಅಪ್ಲಿಕೇಶನಲ್ಲಿ ತರಗತಿವಾರು ಕೊಡಲಾಗುತ್ತೆ. ಸದ್ಯಕ್ಕೆ ಕೆಲವೊಂದು ತರಗತಿಗಳ ಕೆಲವೊಂದು ವಿಷಯಗಳನ್ನು ಮಾತ್ರ ಅಪ್ಲೋಡ್ ಮಾಡಲಾಗಿದೆ. ಇದನ್ನು ನೆಕ್ಸ್ಟ್ ಅಪ್ಗ್ರೇಡ್ ಮಾಡ್ತಾ ಮಾಡ್ತಾ ಎಲ್ಲ ತರಗತಿಗಳ ಎಲ್ಲ ವಿಷಯಗಳ ಒಂದು ಟಾಪಿಕನ್ನು ಕೂಡ ಇಲ್ಲಿ ಅಪ್ಲೋಡ್ ಮಾಡಲಾಗುತ್ತೆ. ಸದ್ಯ ನೋಡಿ ಇಲ್ಲಿ 4ನೇ ತರಗತಿ ಆಯ್ತಲ್ಲ, ಅದೇ ರೀತಿ ನೆಕ್ಸ್ಟ್ ಮತ್ತೊಂದು ತರಗತಿ, ಎಕ್ಸಾಂಪಲ್ 7ನೇ ತರಗತಿನ ಸೆಲೆಕ್ಷನ್ ಮಾಡ್ಕೊಳ್ಳಿ. 7ನೇ ತರಗತಿಗೆ ಸಂಬಂಧಿಸಿದಂತೆ ನೋಡ್ಬೋದು ಇಲ್ಲಿ ಪಠ್ಯಪುಸ್ತಕಗಳು, ಲ್ಯಾಂಗ್ವೇಜ್ ಕನ್ನಡ ಆಗಿರ್ಬೋದು, ಮ್ಯಾಥಮೆಟಿಕ್ಸ್, ಸೈನ್ಸ್ ಹಾಗೂ ಸೋಷಿಯಲ್ ಸೈನ್ಸ್. ನೋಡಿ ಈ ರೀತಿ ಆ ಒಂದು ತರಗತಿಗೆ ಸಂಬಂಧಿಸಿದ ವಿಷಯಗಳ ಒಂದು ಪಾಠಗಳನ್ನು ಇಲ್ಲಿ ನಿಮಗೆ ಅಪ್ಲೋಡ್ ಮಾಡಲಾಗಿರುತ್ತೆ. ಈ ಒಂದು ಪಾಠಗಳನ್ನು ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡಿಕೊಂಡು ಆ ಒಂದು ಕಂಟೆಂಟನ್ನು ನೋಡಿ ಅರ್ಥೈಸಿಕೊಳ್ಳಬಹುದು. ನೆಕ್ಸ್ಟ್ ಇದಾದಮೇಲೆ ಕೆಳಗಡೆಗೆ ಸ್ಕ್ರಾಲ್ ಮಾಡಿ ಇಲ್ಲಿ ನೋಡ್ತಾ ಇದ್ರಲ್ಲ, ಇದೇ ರೀತಿ ಯಾವುದೇ ಮೀಡಿಯಂ ಬೇಕಾದರೂ ಸೆಲೆಕ್ಷನ್ ಮಾಡ್ಕೋಬೋದು, ಯಾವುದೇ ತರಗತಿ ಕೂಡ ಬೇಕಾದರೂ ಸೆಲೆಕ್ಷನ್ ಮಾಡ್ಕೋಬೋದು. ಸರಿ, ಕೆಳಗಡೆ ಗ್ರಂಥಾಲಯ ಅಂತಿದೆಯಲ್ಲ, ಈ ಗ್ರಂಥಾಲಯ ಕಾಣಿಸ್ತದಿಲ್ಲ. ಇದೇ ಒಂದು ಗ್ರಂಥಾಲಯಕ್ಕೆ ಸಂಬಂಧಿಸಿದಂತೆ ಈಗ ಪ್ರಸ್ತುತ ನೀವು ನೋಡ್ತಾ ಇರ್ತಕ್ಕಂಥ ಮೀಡಿಯಂ ಆಗಿರ್ಬೋದು, ತರಗತಿ ಆಗಿರ್ಬೋದು. ನೆಕ್ಸ್ಟ್ QR ಕೋಡ್ ಕಾಣಿಸ್ತದಿಲ್ಲ, ಈ QR ಕೋಡ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ತಾ ಇದ್ರಲ್ಲ, QR ಕೋಡ್ ಸ್ಕ್ಯಾನ್ ಮಾಡಲು ದೀಕ್ಷಾ ಕ್ಯಾಮರಾ ಒಪ್ಪಿಗೆ ಬಳಸುತ್ತದೆ. ಇಲ್ಲಿ ಒಪ್ಪಿಗೆ ಕೊಡಿ ಅಂತೇಳಿ ಕ್ಲಿಕ್ ಮಾಡಿ, ಅಥವಾ ಡೈರೆಕ್ಟಾಗಿ QR ಕೋಡ್ ಓಪನ್ ಆಗುತ್ತೆ. ಅಥವಾ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದ ಮೇಲೆ ನಿಮಗೆ ಕೆಲವು ಪರ್ಮಿಷನ್ಸ್ ಕೇಳುತ್ತೆ, ಆಗಲೇ ಅಲೋ ಕೊಡಬೇಕಾಗತ್ತೆ ಅಥವಾ ಇವಾಗ ಅಲೋ ಕೇಳಿದ್ರು ಕೂಡ ಅಲೋ ಕೊಡಿ. ನೋಡಿ ಈ ರೀತಿ ಒಂದು ಸ್ಕ್ಯಾನರ್ ಓಪನ್ ಆಗುತ್ತೆ. ನಿಮ್ಮ ಒಂದು ಟೆಕ್ಸ್ಟ್ ಬುಕ್ಗೆ ಸಂಬಂಧಿಸಿದಂತೆ 1ರಿಂದ 10ನೇ ತರಗತಿ ಒಂದು ಪಠ್ಯಪುಸ್ತಕಗಳ ಮೇಲೆ ಏನಾದರೂ ಒಂದು QR ಕೋಡ್ ಏನಾದರೂ ಇದ್ದರೆ ಆ ಒಂದು QR ಕೋಡನ್ನು ಈಗ ನಾವು ಸ್ಕ್ಯಾನ್ ಮಾಡಬಹುದಾಗುತ್ತೆ. ಈ ರೀತಿ ಸ್ಕ್ಯಾನ್ ಮಾಡಿದಾಗ ಆಟೋಮೆಟಿಕ್ಲಿ ಆ ಒಂದು QR ಕೋಡ್ಗೆ ಸಂಬಂಧಿಸಿದ ಆ ಒಂದು ಪಠ್ಯಪುಸ್ತಕದ ಕಂಟೆಂಟ್ಗೆ ಸಂಬಂಧಿಸಿದ ಒಂದು ವಿಷಯ ಓಪನ್ ಆಗುತ್ತೆ. ನೆಕ್ಸ್ಟ್ ಅದಾದಮೇಲೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಾಗ ನೋಡಿ ನೆಕ್ಸ್ಟ್ ನಮಗೆ ಈ ರೀತಿ ಕಾಣುತ್ತಲ್ಲ, ಇಲ್ಲಿ ಕೆಳಗಡೆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದಾಗ ಅಂದರೆ ನೀವು ಆಲ್ರೆಡಿ ಈ ಒಂದು ಅಪ್ಲಿಕೇಶನ್ನ ಯೂಸ್ ಮಾಡಿ ನೀವು ಏನೇನು ಕಂಟೆಂಟನ್ನು ನೋಡಿರ್ತೀರೋ ಆ ಒಂದು ಕಂಟೆಂಟನ್ನು ನೀವು ಡೌನ್ಲೋಡ್ ಮಾಡಿಕೊಂಡಿದ್ರೆ ಈ ಡೌನ್ಲೋಡ್ ಆಪ್ಷನ್ ಮೇಲಿರುತ್ತೆ. ನೀವು ಪುನಃ ಅದನ್ನು ನೀವೇನು ಮಾಡ್ಬೋದು, ನೆಟ್ ಇಲ್ಲದೇ ಇರುವಾಗ ಆ ಒಂದು ವಿಡಿಯೋಗಳನ್ನು ಅಥವಾ ಕಂಟೆಂಟನ್ನು ನೋಡಬಹುದು. ನೆಕ್ಸ್ಟ್ ಇಲ್ಲಿ ಕೊನೆಯದಾಗಿ ಪ್ರೊಫೈಲ್ ಅಂತ ಕಾಣಿಸ್ತಾಯಿದೆ, ಈ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಅಂದರೆ ನಿಮ್ಮ ಒಂದು ಪ್ರೊಫೈಲನ್ನು ನೀವು ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡಿ ರೋಲ್ ಬದಲಿಸಿ ಅಂತಿದೆಯಲ್ಲ ಮೇಲ್ಗಡೆ, ಇದರ ಮೇಲಾದರೂ ಕ್ಲಿಕ್ ಮಾಡ್ಬೋದು. ಅಥವಾ ಕೆಳಗಡೆ ಲಾಗಿನ್ ಅಂತಿದೆಯಲ್ಲ, ಲಾಗಿನ್ ಅಂದರೆ ಈ ಯಾಕೆ ಲಾಗಿನ್ ಆಗಬೇಕಂತಂದರೆ ಈ ಒಂದು ದೀಕ್ಷಾಗೆ ಸಂಬಂಧಿಸಿದಂತೆ ನೀವು ಮಿತಿ ಇಲ್ಲದ ಲಭ್ಯತೆಯನ್ನು ಹೊಂದಿ ಎಲ್ಲ ಸೌಕರ್ಯಗಳ ಲಭ್ಯತೆಗೆ ಲಾಗಿನ್ ಆಗಬೇಕಾಗತ್ತೆ. ಅಂದರೆ ಇನ್ನೂ ಹೆಚ್ಚಿಗೆ ಇನ್ಫಾರ್ಮೇಷನ್ ತಿಳ್ಕೊಬೇಕಾದ್ರೆ ನೀವು ಲಾಗಿನ್ ಆಗಬೇಕಾಗತ್ತೆ. ಸೊ ನೀವೇನು ಮಾಡಬೇಕಾಗತ್ತೆ, ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನಿಮಗೆ ಒಂದು ಇಮೇಲ್ ಐ ಡಿ ಇದ್ದರೆ ಇಮೇಲ್ ಐ ಡಿ ಮೂಲಕ ನೀವು ಲಾಗಿನ್ ಆಗ್ಬೋದು. ಅಥವಾ ನಿಮಗೆ ರಿಜಿಸ್ಟರ್ ಹಿಯರ್ ಇದೆಯಲ್ಲ, ರಿಜಿಸ್ಟರ್ ಹಿಯರ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಫೋನ್ ನಂಬರ್ ಎಂಟರ್ ಮಾಡಿ ಕೂಡ ನೀವು ಲಾಗಿನ್ ಆಗ್ಬೋದು. ನಾನು ಇಮೇಲ್ ಐ ಡಿ ಮೂಲಕ ನಾನು ಲಾಗಿನ್ ಆಗ್ತಾ ಇದ್ದೀನಿ. ಇಲ್ಲಿ ನೋಡಿ ಸೈನ್ ಇನ್ ವಿತ್ ಗೂಗಲ್ ಅಂತ ಕಾಣಿಸ್ತಾಯಿದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನಿಮ್ಮ ಒಂದು ಜಿಮೇಲ್ ಐ ಡಿ ಅಲ್ಲಿ ಕಾಣುತ್ತೆ. ಆ ಒಂದು ಜಿಮೇಲ್ ಐ ಡಿ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೋಡಿ ಈ ರೀತಿ ಎಲ್ಲವನ್ನು ಸಿದ್ಧ ಮಾಡುತ್ತಿದ್ದೇವೆ, ದಯವಿಟ್ಟು ನಿರೀಕ್ಷಿಸಿ ಅಂತೇಳಿ ಈ ರೀತಿ ಸಿಂಕ್ ಆಗುತ್ತೆ. ಸಿಂಕ್ ಮಾಡಿದ್ರೆ ಅಲ್ಲಿ ನೋಡ್ಬೋದು ನಿಮ್ಮ ಎಲ್ಲ ಒಂದು ಡೀಟೇಲ್ಸ್ ಈ ಒಂದು ಅಪ್ಲಿಕೇಶನ್ಗೆ ಸಿಂಕ್ ಆಗ್ತಾ ಇದೆ. ಅಂದರೆ ಒಂದು ಅಕೌಂಟ್ ಕ್ರಿಯೇಟ್ ಆಗ್ತಾ ಇದೆ. ಇಲ್ಲಿ ನೋಡ್ತಾ ಇದ್ರಲ್ಲ ವಿವರಗಳನ್ನು ಸಲ್ಲಿಸಿ ಪರಿಷ್ಕರಿಸಿ, ಅಂದರೆ ನೀವು ಏನಾದರೂ ಅಪ್ಡೇಟ್ ಮಾಡಿದ್ರೆ ನಿಮ್ಮ ಒಂದು ಡೀಟೇಲ್ಸನ್ನು ನೀವು ಅಪ್ಡೇಟ್ ಮಾಡ್ಬೋದು. ನೋಡಿ ಮೊಬೈಲ್ ನಂಬರ್ ಸೇರಿಸಿ, ನಿಮ್ಮ ಮೊಬೈಲ್ ನಂಬರ್ ಕೂಡ ನೀವು ಎಂಟ್ರಿ ಮಾಡ್ಬೋದು.
ನೋಡಿ ಇಷ್ಟೆಲ್ಲ ಆದಮೇಲೆ ಕೆಳಗಡೆಗೆ ಸ್ಕ್ರಾಲ್ ಮಾಡಿ, ಇಲ್ಲಿ ನಿಮ್ಮ ಮಂಡಳಿ ಕಾಣುತ್ತೆ, ನಿಮ್ಮ ಮೀಡಿಯಂ ಕಾಣುತ್ತೆ, ನೀವು ಸೆಲೆಕ್ಟ್ ಮಾಡಿಕೊಂಡಿರ್ತಕ್ಕಂಥ ತರಗತಿಗಳನ್ನು ಕಾಣುತ್ತೆ, ಅದನ್ನು ಬೇಕಾದರೆ ನೀವು ಅಪ್ಡೇಟ್ ಕೂಡ ಮಾಡಿಕೊಳ್ಳಬಹುದು. ನೆಕ್ಸ್ಟ್ ನೋಡಿ ಇಷ್ಟೆಲ್ಲ ಆದಮೇಲೆ ಇಲ್ಲಿ ಮೇಲ್ಗಡೆ ದೀಕ್ಷಾ ಐ ಡಿ ಅಂತಿದೆಯಲ್ಲ, ಇದು ನಿಮ್ಮ ಒಂದು ದೀಕ್ಷಾ ಅಪ್ಲಿಕೇಶನ್ ಐ ಡಿ. ಇದು ಪ್ರತಿಯೊಬ್ಬರೂ ಕೂಡ ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ಮಾತ್ರ ಈ ಒಂದು ದೀಕ್ಷಾ ಐ ಡಿ ಕಾಣುತ್ತೆ. ಸೊ ಎಲ್ಲರೂ ನಿಮ್ಮ ಒಂದು ಐ ಡಿಯನ್ನು ನೀವು ನೆನಪಿಟ್ಕೊಂಡಿರಿ. ಫ್ರೆಂಡ್ಸ್ ನೋಡಿದ್ರಲ್ಲ, ಈ ಒಂದು ದೀಕ್ಷಾ ಒಂದು ಅಪ್ಲಿಕೇಶನಲ್ಲಿ ನೀವು ನಿಮ್ಮ ಶಾಲಾ ವಿದ್ಯಾರ್ಥಿಗಳಿಗೆ ಈ ಒಂದು ಅಪ್ಲಿಕೇಶನನ್ನು ಯೂಸ್ ಮಾಡೋತರ, ಅಂದರೆ ನಿಮ್ಮ ಒಂದು ಕಾರ್ಯವನ್ನು ಕಡಿಮೆ ಮಾಡಿಕೊಂಡು ನೀವು ಈ ಟೆಕ್ನಾಲಜಿನ ಉಪಯೋಗಿಸಿಕೊಂಡು ಈ ಅಪ್ಲಿಕೇಶನ್ ಮೂಲಕ ವಿದ್ಯಾರ್ಥಿಗಳಿಗೆ ಕಂಟೆಂಟನ್ನು ಕುರಿತು ವಿವರಿಸುವುದು. ಆದ್ದರಿಂದ ನೀವೆಲ್ಲರೂ ನಿಮ್ಮ ಒಂದು ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ಈ ಒಂದು ದೀಕ್ಷಾ ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡಿಕೊಳ್ಳಲು ತಿಳಿಸಿ, ಹಾಗೂ ನೀವು ಕೂಡ ಇನ್ಸ್ಟಾಲ್ ಮಾಡಿಕೊಂಡು ಈ ಒಂದು ಅಪ್ಲಿಕೇಶನನ್ನು ಯೂಸ್ ಮಾಡಿಕೊಳ್ಳಿ. ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ಈ ವಿಡಿಯೋ ಬಗ್ಗೆ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಹಾಗೂ ಈ ವಿಡಿಯೋವನ್ನು ನಿಮ್ಮೆಲ್ಲ ಫ್ರೆಂಡ್ಸ್ಗೆ ವಾಟ್ಸಪ್ ಮತ್ತು ಫೇಸ್ಬುಕ್ ಗ್ರೂಪ್ಗಳಲ್ಲಿ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಥ್ಯಾಂಕ್ಸ್ ಎ ಲಾಟ್. ಜೈ ಹಿಂದ್.